ಖರ್ಚು ಆಗ್ತದೆ, ಜೊತೆಯಲ್ಲಿ ಎಸ್ ಎಲ್ ಸಿ ಮಕ್ಕಳಿಗೆ ಪರೀಕ್ಷೆ ಮಾಡಬೇಕು ಅನ್ನೋದು. ಈ ಟೈಮಲ್ಲಿ ಆಗುತ್ತಾ, ಸಾಧ್ಯನಾ ಅಂತ? ಈಗ ನೋಡಿ, 24,37,732 ಜನ ಉನ್ನತ ಶಿಕ್ಷಣದ ಉನ್ನತ ಶಿಕ್ಷಣವನ್ನು ವ್ಯಾಸಂಗ ಮಾಡ್ತಾ ಇರತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ರಾಜ್ಯದಲ್ಲಿ ಇದ್ದಾರೆ. ಇವತ್ತಿನಿಂದಾನೇ ಅವರಿಗೆ ನಾವು ಲಸಿಕೆ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀವಿ ಇವತ್ತು. ಇದರ ಜೊತೆಗೆ 10 ವರ್ಷದ ಒಳಗಡೆ ಇರತಕ್ಕಂಥ ಅವರ ಒಂದು ಪೋಷಕರಿಗೆ ಅವ್ರನ್ನೂ ಕೂಡ ಪ್ರಯಾರಿಟಿಯಲ್ಲಿ ಕೊಡಬೇಕು ಅಂತ ಉದ್ದೇಶ ಮಾಡಿದ್ದೀವಿ. ಇವೆಲ್ಲವೂ ಆಗಬೇಕು ಅಂತಂದರೆ ನಮಗೆ ಲಸಿಕೆ ಸರಬರಾಜು ಕೂಡ ಹೆಚ್ಚಾಗಬೇಕಾಗಿದೆ. ತಾವು ನೋಡ್ತಾ ಇದ್ರಿ, ಆವರೇಜ್ ಆಗಿ 1-3 ಲಕ್ಷ, ಒಂದು ದಿವಸ 5 ಲಕ್ಷ, ಹೀಗೆ ನಾವು ಆವರೇಜ್ ಆಗಿ 4 ಲಕ್ಷ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಒಂದೆರಡು-ಮೂರು ದಿನದಲ್ಲಿ ನಾನು ಕೂಡ ದೆಹಲಿಗೆ ಭೇಟಿ ಕೊಡ್ತಾ ಇದ್ದೀನಿ. ನಮ್ಮ ಅಧಿಕಾರಿಗಳ ಜೊತೆ ಮೊನ್ನೆ ಮುಖ್ಯಮಂತ್ರಿಗಳ ಗಮನಕ್ಕೆ ಕೊಟ್ಟಿದ್ದೀನಿ. ಅಲ್ಲೋಗಿ ನಮ್ಮ ಮಂತ್ರಿಗಳ ಹತ್ರ ಮತ್ತು ಕೇಂದ್ರ ಸರ್ಕಾರದಲ್ಲಿ ಕೂಡ ಮಾತನಾಡ್ಕೊಂಡು ಬಂದು ಲಸಿಕೆಯನ್ನು ಹೆಚ್ಚು ಮಾಡುವಂಥ ಪ್ರಯತ್ನ ಮಾಡಿ ಆದಷ್ಟು ಶೀಘ್ರದಲ್ಲಿ ವಿದ್ಯಾರ್ಥಿಗಳಿಗೆ ಮೊದಲನೇ ಭಾಗವಾಗಿ ಅವರಿಗೆ ಲಸಿಕೆಯನ್ನು ಕೊಟ್ಟು ಉನ್ನತ ಶಿಕ್ಷಣವನ್ನು ಪ್ರಾರಂಭ ಮಾಡಿ ಹಂತ ಹಂತವಾಗಿ ಮಾಡ್ಬೋದು ಬಿಟ್ಟರೆ. ಯಾಕೆ ಅಂತಂದರೆ ನಾವು ಭಾಳ ಅನ್ಲಾಕ್ ಮಾಡಿ ಮಕ್ಕಳ ವಿದ್ಯಾಭ್ಯಾಸ ಭಾಳ ಮುಖ್ಯ ಇಲ್ಲ ಅಂತ ನಾನು ಎಲ್ಲೂ ಹೇಳೋದಿಲ್ಲ. ಆದರೆ ಶಿಕ್ಷಣಕ್ಕಿಂತ ಹೆಚ್ಚು ಯಾವುದು ಭಾಳ ನಮಗೆ, ಅವ್ರ ಜೀವನೇ ಭಾಳ ಮುಖ್ಯ. ಹಾಗಾಗಿ ಭಾಳ ಎಚ್ಚರಿಕೆಯ ನಡೆಯನ್ನು ಇಡಬೇಕು. ನೆನ್ನೆ ನಮ್ಮ ಏಮ್ಸ್ನ ನಿರ್ದೇಶಕರು, ನಮ್ಮ ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಕೇಂದ್ರದಲ್ಲಿ ಇವರೆಲ್ಲ ಪತ್ರ ಬರೆದಿದ್ದಾರೆ, ನನ್ನ ಜೊತೆ ಮಾತನಾಡಿದ್ದಾರೆ. ಹಂತ ಹಂತವಾಗಿ ನೀವೆಲ್ಲ ಕೂಡ ಲಾಕ್ಡೌನನ್ನು ಈಸ್ ಮಾಡಬೇಕು, ಯಾವುದೇ ಆ ಥರದ ನಿರ್ಧಾರಗಳನ್ನು ತೆಗೆದುಕೋಬೇಡಿ ಭಾಳ ಎಚ್ಚರಿಕೆಯಿಂದ. ಯಾಕೆಂದರೆ ಅನೇಕರಲ್ಲಿ ಇನ್ನೂ ಕೂಡ ಅನುಮಾನಗಳಿದ್ದಾವೆ. ತಾಂತ್ರಿಕ ಸಲಹಾ ಸಮಿತಿಯವ್ರದ್ದು ಇದು ಎರಡನೇ ಅಲೆ ಸಂಪೂರ್ಣ ಹೋಗಿದೆಯಾ? ಯಾಕೆ ಅಂತಂದರೆ ಇನ್ನೂ ಕೂಡ ನಾವು ಲಾಕ್ಡೌನನ್ನು ಮಾಡಿ ಆ ಸಂಖ್ಯೆ ಕಡಿಮೆ ಆಗಿರುವಂಥದ್ದು, ಆ ವೇವೇ ಕಡಿಮೆ ಆಗಿದೆಯಾ ಅಂತ ನೋಡಲಿಕ್ಕೆ ನಮಗೆ ಇನ್ನೊಂದು ವಾರ ಸಮಯ ಕೋಸಬೇಕಾಗ್ತದೆ. ಈಗ ನಾವೆಲ್ಲ ಅನ್ಲಾಕ್ 2 ಮಾಡಿ 1 ವಾರ ಆಗಿದೆ. 5ನೇ ತಾರೀಕಿಗೆ ಬಹುಶಃ 14 ದಿವಸ ಆಗುತ್ತೆ, ಜುಲೈ 5ನೇ ತಾರೀಕು. ಅಲ್ಲಿವರೆಗೂ ಕೂಡ ನಾವು ಕಾದು ನೋಡಬೇಕು ಯಾವ ರೀತಿ ಪ್ರಕರಣ. ನೀವು ಮಹಾರಾಷ್ಟ್ರದಲ್ಲಿ ನೋಡಿ ಹೆಚ್ಚಿದೆ, 11% ಇದೆ ಮಹಾರಾಷ್ಟ್ರ. ಕ್ಯಾನ್ ವಿ ಕಾಲ್ ಇಟ್ ಎಸ್ 3rd ವೇವ್ ಆರ್ ಸ್ಟಿಲ್ ಇಟ್ ಈಸ್ ಎ 2nd ವೇವ್ ಪ್ರಿವೇಲಿಂಗ್? ಇದೆಲ್ಲ ಕೂಡ ಸ್ವಲ್ಪ ಗಮನಿಸಬೇಕು. ಹಾಗಾಗಿ ಜನರು ಅಷ್ಟೇ, ತಾವೆಲ್ಲ ಕೂಡ ಎಚ್ಚರದಿಂದ ಇರಿ.